ಬಹಳ ಒಳ್ಳೇದು. ನಾವು ಮೊದಲೇ ಹೇಳಿದ್ದೇವೆ, ನಮ್ಮ ಕಾಲದಲ್ಲಿ ಆಗಿರುವ ಎಲ್ಲವನ್ನ ತನಿಖೆ ಮಾಡಿ ಬಹಿರಂಗ ಪಡಿಸಿ. ನಾವಿದ್ದಾಗಲೂ ಹೇಳಿದ್ದೇವೆ, ನೀವು ಆರೋಪ ಹಾಕಿದ್ರಲ್ಲ ಲೋಕಾಯುಕ್ತ ದೂರು ಕೊಡಿ ಅಂತ. ಒಂದೇ ಒಂದು ಲೋಕಾಯುಕ್ತ ದೂರು ಕೊಡ್ಲಿಕ್ಕೆ ಅವರಿಂದ ಆಗಲಿಲ್ಲ. ಇವತ್ತು ಅವರು ಎಲ್ಲವನ್ನೂ ತನಿಖೆ ಮಾಡಲಿ. ಲೋಕಾಯುಕ್ತದ ಮುಂದೆ ಹಿಂದೆ ಹತ್ತಾರು ದೂರುಗಳನ್ನು ಕೊಟ್ಟದ್ದಿತ್ತು, ಅದು ತನಿಖೆ ಪೂರ್ತಿ ಮಾಡಲಿ. ನೋಡಿ, ಈಗಾಗಲೇ ನಾನು ವಿನಂತಿ ಮಾಡಿದ್ದೇನೆ, ಮತ್ತು ಎಲ್ಲರನ್ನ ಕರೆದು ಮಾತನಾಡಿಸ್ತಾ ಇದ್ದೇವೆ. ನೋಡಿ, ಎಲ್ಲರನ್ನ ಕರೆದಿದ್ದೇನೆ, ಎಲ್ಲರನ್ನ ಕರೆದು ಮಾತನಾಡ್ತೇನೆ. ಬಿಜೆಪಿ ಕಳೆದ ಹಗರಣ ತನಿಖೆಗಾಗಿ ಎಸ್ಐಟಿ ರಚನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಕಾಂಗ್ರೆಸ್. ಬಹಳ ಒಳ್ಳೇದು. ನಾವು ಮೊದಲೇ ಹೇಳಿದ್ದೇವೆ, ನಮ್ಮ ಕಾಲದಲ್ಲಿ ಆಗಿರುವ ಎಲ್ಲವನ್ನ ತನಿಖೆ ಮಾಡಿ ಬಹಿರಂಗ ಪಡಿಸಿ. ನಾವಿದ್ದಾಗಲೂ ಹೇಳಿದ್ದೇವೆ, ನೀವು ಆರೋಪ ಹಾಕಿದ್ರಲ್ಲ ಲೋಕಾಯುಕ್ತ ದೂರು ಕೊಡಿ ಅಂತ. ಒಂದೇ ಒಂದು ಲೋಕಾಯುಕ್ತ ದೂರು ಕೊಡ್ಲಿಕ್ಕೆ ಅವರಿಂದ ಆಗಲಿಲ್ಲ. ಇವತ್ತು ಅವರು ಎಲ್ಲವನ್ನೂ ತನಿಖೆ ಮಾಡಲಿ. ಲೋಕಾಯುಕ್ತದ ಮುಂದೆ ಹಿಂದೆ ಹತ್ತಾರು ದೂರುಗಳನ್ನು ಕೊಟ್ಟದ್ದಿತ್ತು, ಅದು ತನಿಖೆ ಪೂರ್ತಿ ಮಾಡಲಿ. ನೋಡಿ, ಈಗಾಗಲೇ ನಾನು ವಿನಂತಿ ಮಾಡಿದ್ದೇನೆ, ಮತ್ತು ಎಲ್ಲರನ್ನ ಕರೆದು ಮಾತನಾಡಿಸ್ತಾ ಇದ್ದೇವೆ. ನೋಡಿ, ಎಲ್ಲರನ್ನ ಕರೆದಿದ್ದೇನೆ, ಎಲ್ಲರನ್ನ ಕರೆದು ಮಾತನಾಡ್ತೇನೆ. ಬಿಜೆಪಿ ಕಳೆದ ಹಗರಣ ತನಿಖೆಗಾಗಿ ಎಸ್ಐಟಿ ರಚನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಕಾಂಗ್ರೆಸ್. ಬಹಳ ಒಳ್ಳೇದು. ನಾವು ಮೊದಲೇ ಹೇಳಿದ್ದೇವೆ, ನಮ್ಮ ಕಾಲದಲ್ಲಿ ಆಗಿರುವ ಎಲ್ಲವನ್ನ ತನಿಖೆ ಮಾಡಿ ಬಹಿರಂಗ ಪಡಿಸಿ. ನಾವಿದ್ದಾಗಲೂ ಹೇಳಿದ್ದೇವೆ, ನೀವು ಆರೋಪ ಹಾಕಿದ್ರಲ್ಲ ಲೋಕಾಯುಕ್ತ ದೂರು ಕೊಡಿ ಅಂತ. ಒಂದೇ ಒಂದು ಲೋಕಾಯುಕ್ತ ದೂರು ಕೊಡ್ಲಿಕ್ಕೆ ಅವರಿಂದ ಆಗಲಿಲ್ಲ. ಇವತ್ತು ಅವರು ಎಲ್ಲವನ್ನೂ ತನಿಖೆ ಮಾಡಲಿ. ಲೋಕಾಯುಕ್ತದ ಮುಂದೆ ಹಿಂದೆ ಹತ್ತಾರು ದೂರುಗಳನ್ನು ಕೊಟ್ಟದ್ದಿತ್ತು, ಅದು ತನಿಖೆ ಪೂರ್ತಿ ಮಾಡಲಿ. ನೋಡಿ, ಈಗಾಗಲೇ ನಾನು ವಿನಂತಿ ಮಾಡಿದ್ದೇನೆ, ಮತ್ತು ಎಲ್ಲರನ್ನ ಕರೆದು ಮಾತನಾಡಿಸ್ತಾ ಇದ್ದೇವೆ. ನೋಡಿ, ಎಲ್ಲರನ್ನ ಕರೆದಿದ್ದೇನೆ, ಎಲ್ಲರನ್ನ ಕರೆದು ಮಾತನಾಡ್ತೇನೆ. ಬಿಜೆಪಿ ಕಳೆದ ಹಗರಣ ತನಿಖೆಗಾಗಿ ಎಸ್ಐಟಿ ರಚನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಕಾಂಗ್ರೆಸ್. ಬಹಳ ಒಳ್ಳೇದು. ನಾವು ಮೊದಲೇ ಹೇಳಿದ್ದೇವೆ, ನಮ್ಮ ಕಾಲದಲ್ಲಿ ಆಗಿರುವ ಎಲ್ಲವನ್ನ ತನಿಖೆ ಮಾಡಿ ಬಹಿರಂಗ ಪಡಿಸಿ. ನಾವಿದ್ದಾಗಲೂ ಹೇಳಿದ್ದೇವೆ, ನೀವು ಆರೋಪ ಹಾಕಿದ್ರಲ್ಲ ಲೋಕಾಯುಕ್ತ ದೂರು ಕೊಡಿ ಅಂತ. ಒಂದೇ ಒಂದು ಲೋಕಾಯುಕ್ತ ದೂರು ಕೊಡ್ಲಿಕ್ಕೆ ಅವರಿಂದ ಆಗಲಿಲ್ಲ. ಇವತ್ತು ಅವರು ಎಲ್ಲವನ್ನೂ ತನಿಖೆ ಮಾಡಲಿ. ಲೋಕಾಯುಕ್ತದ ಮುಂದೆ ಹಿಂದೆ ಹತ್ತಾರು ದೂರುಗಳನ್ನು ಕೊಟ್ಟದ್ದಿತ್ತು, ಅದು ತನಿಖೆ ಪೂರ್ತಿ ಮಾಡಲಿ. ನೋಡಿ, ಈಗಾಗಲೇ ನಾನು ವಿನಂತಿ ಮಾಡಿದ್ದೇನೆ, ಮತ್ತು ಎಲ್ಲರನ್ನ ಕರೆದು ಮಾತನಾಡಿಸ್ತಾ ಇದ್ದೇವೆ. ನೋಡಿ, ಎಲ್ಲರನ್ನ ಕರೆದಿದ್ದೇನೆ, ಎಲ್ಲರನ್ನ ಕರೆದು ಮಾತನಾಡ್ತೇನೆ. ಬಿಜೆಪಿ ಕಳೆದ ಹಗರಣ ತನಿಖೆಗಾಗಿ ಎಸ್ಐಟಿ ರಚನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಕಾಂಗ್ರೆಸ್. ಬಹಳ ಒಳ್ಳೇದು. ನಾವು ಮೊದಲೇ ಹೇಳಿದ್ದೇವೆ, ನಮ್ಮ ಕಾಲದಲ್ಲಿ ಆಗಿರುವ ಎಲ್ಲವನ್ನ ತನಿಖೆ ಮಾಡಿ ಬಹಿರಂಗ ಪಡಿಸಿ. ನಾವಿದ್ದಾಗಲೂ ಹೇಳಿದ್ದೇವೆ, ನೀವು ಆರೋಪ ಹಾಕಿದ್ರಲ್ಲ ಲೋಕಾಯುಕ್ತ ದೂರು ಕೊಡಿ ಅಂತ. ಒಂದೇ ಒಂದು ಲೋಕಾಯುಕ್ತ ದೂರು ಕೊಡ್ಲಿಕ್ಕೆ ಅವರಿಂದ ಆಗಲಿಲ್ಲ. ಇವತ್ತು ಅವರು ಎಲ್ಲವನ್ನೂ ತನಿಖೆ ಮಾಡಲಿ. ಲೋಕಾಯುಕ್ತದ ಮುಂದೆ ಹಿಂದೆ ಹತ್ತಾರು ದೂರುಗಳನ್ನು ಕೊಟ್ಟದ್ದಿತ್ತು, ಅದು ತನಿಖೆ ಪೂರ್ತಿ ಮಾಡಲಿ. ನೋಡಿ, ಈಗಾಗಲೇ ನಾನು ವಿನಂತಿ ಮಾಡಿದ್ದೇನೆ, ಮತ್ತು ಎಲ್ಲರನ್ನ ಕರೆದು ಮಾತನಾಡಿಸ್ತಾ ಇದ್ದೇವೆ. ನೋಡಿ, ಎಲ್ಲರನ್ನ ಕರೆದಿದ್ದೇನೆ, ಎಲ್ಲರನ್ನ ಕರೆದು ಮಾತನಾಡ್ತೇನೆ.